ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಸ್ಯಾಂಡಲ್ವುಡ್ ಬ್ಯೂಟಿ ರಾಧಿಕಾ ಕುಮಾರಸ್ವಾಮಿ ಮದುವೆ ಆಗಿರುವುದು ನಿಮಗೆಲ್ಲ ಗೊತ್ತಿರೋ ವಿಚಾರ. ಆದರೆ ಸದ್ಯಕ್ಕೆ ರಾಧಿಕಾ ಹಾಗೂ ಕುಮಾರಸ್ವಾಮಿ ಇಬ್ಬರು ಜೊತೆಯಲ್ಲಿ ಇಲ್ಲ, ಎಲ್ಲೂ ಕೂಡ ಕಾಣಿಸಿಕೊಂಡಿಲ್ಲ. ಇದನ್ನು ಗಮನಿಸಿದ ಕೆಲ ರಾಧಿಕಾ ಅಭಿಮಾನಿಗಳು ಕುಮಾರಸ್ವಾಮಿಯವರು ರಾಧಿಕಾ ಕುಮಾರಸ್ವಾಮಿಯವರನ್ನ ದೂರ ಮಾಡಿದ್ದಾರೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿದ್ದರು. ಆದರೆ ಇವರಿಬ್ಬರ ಸಂಬಂಧದ ಬಗ್ಗೆ ಕುಮಾರಸ್ವಾಮಿಯವರು ಮೊದಲ ಬಾರಿಗೆ ಮನಬಿಚ್ಚಿ ಮಾತನಾಡಿದ್ದಾರೆ. ಹಾಗಾದರೆ ಕುಮಾರಸ್ವಾಮಿ ಹೇಳಿದ ಆ ಕಟು ಸತ್ಯ ಏನು ಅಂತ ಹೇಳ್ತೀವಿ. ಅದಕ್ಕಿಂತ ಮೊದಲು ನಿಮಗೂ ಕೂಡ ರಾಧಿಕಾ ಕುಮಾರಸ್ವಾಮಿ ಹಾಗೂ ಎಚ್ ಡಿ ಕುಮಾರಸ್ವಾಮಿ ಇಷ್ಟ ಆಗಿದ್ರೆ ಈಗಲೇ ವಿಡಿಯೋ ಲೈಕ್ ಮಾಡಿ, ಮತ್ತು ನೀವಿನ್ನು ನಮ್ಮ ಪ್ರಕೃತಿ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹೌದು, ಖಾಸಗಿ ಸುದ್ದಿ ಮಾಧ್ಯಮಗಳಲ್ಲಿ ಮಾತನಾಡುತ್ತಿದ್ದ ಕುಮಾರಸ್ವಾಮಿಯವರಿಗೆ ನಿರೂಪಕಿಯೊಬ್ಬರು ನಿಮ್ಮ ಹಾಗೂ ರಾಧಿಕಾ ಅವರ ಸಂಬಂಧದ ಬಗ್ಗೆ ಎಲ್ಲೂ ಯಾವ ಸುದ್ದಿಗಳಿಲ್ಲ, ಇದರ ಬಗ್ಗೆ ಏನ್ ಹೇಳ್ತೀರಾ ಸರ್ ಎಂದು ಕೇಳಿದಕ್ಕೆ ಸ್ವಲ್ಪ ಹೊತ್ತು ಮೌನವಾಗಿ ಯೋಚಿಸಿ ತುಂಬಾ ಭಾವುಕರಾದ ಕುಮಾರಸ್ವಾಮಿಯವರು, ಹೌದು, ನಾವು ಜೀವನದಲ್ಲಿ ಗೊತ್ತಿಲ್ಲದ ಅವಸರದಿಂದ ತೆಗೆದುಕೊಂಡ ಕೆಲ ನಿರ್ಧಾರಗಳು ನಮ್ಮನ್ನ ತಪ್ಪು ಮಾಡಲು ಪ್ರೋತ್ಸಾಹಿಸುತ್ತವೆ. ಅದರ ಅನುಭವ ಮತ್ತು ಪರಿಣಾಮ ನಮಗೆ ಬಹಳ ದಿನಗಳ ನಂತರ ತಿಳಿಯುತ್ತದೆ. ಹೀಗೆ ಹೇಳಿ ಸ್ವಲ್ಪ ಭಾವುಕರಾದ ಕುಮಾರಸ್ವಾಮಿಯವರು ತಮ್ಮ ಎರಡನೇ ಮದುವೆ ಬಗ್ಗೆ ಮೌನ ಮುರಿದು ಉತ್ತರಿಸಿದರು. ಹಾಗೆ ಭಾವುಕರಾಗಿ ನನಗೆ ತುಂಬಾ ಪಾಪ ಪ್ರಜ್ಞೆ ಕಾಡುತ್ತಿದೆ, ನಾನು ಎರಡನೇ ಮದುವೆ ಆಗಬಾರದಿತ್ತು, ಆತುರದಿಂದ ನಿರ್ಧಾರ ತೆಗೆದುಕೊಂಡು ಬಿಟ್ಟೆ. ನಮ್ಮ ಕುಟುಂಬದ ಒತ್ತಡಗಳು ನಮ್ಮ ಖಾಸಗಿ ಜೀವನದ ಮೇಲೆ ಒತ್ತಡ ಬೀರುತ್ತವೆ. ಅಂತಹ ಸಂದರ್ಭದಲ್ಲಿ ನಾವು ಎರಡು ಕಡೆ ಗಮನ ಕೊಡಲು ಆಗುವುದಿಲ್ಲ. ನನ್ನದು ತಾಯಿಯ ಹೃದಯ, ನಾನು ಎಂದು ಯಾರಿಗೂ ದ್ರೋಹ ಮಾಡಿಲ್ಲ, ಮಾಡುವುದೂ ಇಲ್ಲ. ನನ್ನದು ತುಂಬಾ ಮೃದು ಮನಸ್ಸು. ಕೆಲ ಸಂದರ್ಭಗಳಿಗೆ ಬಹಳಷ್ಟು ಒತ್ತಡದಿಂದ ಒಳಪಟ್ಟು ಎರಡನೇ ಮದುವೆ ಆದೆನು. ಆದರೆ ಯಾರಿಗೂ ಮೋಸ ಮಾಡುವ ಗುಣ ನನ್ನದಲ್ಲ, ನಾನು ತಪ್ಪು ಮಾಡಿದ್ದು ನಿಜ, ನನ್ನನ್ನ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಎಂದು ಭಾವುಕರಾದರು. ನಿಮ್ಮ ಪ್ರಕಾರ ಇದರಲ್ಲಿ ಯಾರದು ತಪ್ಪು, ಕುಮಾರಸ್ವಾಮಿಯವರದ್ದ ಇಲ್ಲ ರಾಧಿಕಾ ಅವರದ್ದ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ತಪ್ಪದೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.